ತಂದೆ ಸಮರ ಅಂತ ಉಳಿದಿರ್ತದೆ ಎಲ್ಲ ಗ್ರಾಮಸ್ಥರಿಗೂ, ಅಕ್ಕ ತಂದಿರಿಗೂ, ಅಣ್ಣ ತಂದಿರಿಗೂ ಎಲ್ರಿಗೂ ನಮಸ್ಕಾರ. ಇದೆ 18ನೇ ತಾರೀಕು, ಲೋಕಸಭಾ ಚುನಾವಣೆ ಇದೆ. ಅದರಲ್ಲಿ ಅಮ್ಮ ನಿಂತಿದ್ದಾರೆ, ನಮ್ಮ ಅತ್ಯಮೂಲ್ಯವಾದ ಮತಾನ ಅವ್ರಿಗೆ ನೀಡಿ ಅವ್ರನ್ನ ಬಹುಮತದಲ್ಲಿ ಜೈಶಿರಲಾಗಿ ಮಾಡ್ಬೇಕು ಅಂತ ಕೇಳ್ಕೊಳ್ತೀನಿ. ಖಂಡಿತ ನಿಮ್ ಪ್ರೀತಿಗೆ ನಾನು ಯಾವತ್ತಿದ್ರು ಚಿರಋಣಿ ಅಣ್ಣ. ಆದ್ರೆ ಈ ಸಲ ಎಲ್ಲ ಏನೇ ಒಂದು ಟೀಕೆ ಟಿಪ್ಪಣಿಗಳಿದ್ರು ಕೂಡ ನೀವು ಕೊಡೋ ಉತ್ತರ ಒಂದೇ, 18ನೇ ತಾರೀಕು ನಿಮ್ಮ ಅಮೂಲ್ಯವಾದ ಮತಾನ ಕೊಟ್ಟು ಇವತ್ತು ಯಾರ್ಯಾರು ಏನೇನು ಟೀಕೆ ಟಿಪ್ಪಣಿ ಮಾಡಿದಾರೋ ಅದಕ್ಕೆಲ್ಲ ನೀವು ಉತ್ತರ ಕೊಡ್ತೀರಾ ಅಂತ ನಾನು ಭಾವಿಸ್ತೀನಿ. ಏನಕ್ಕೆ ಅಂದ್ರೆ ಅಪ್ಪಾಜಿ ಇಷ್ಟು ದಿನ ಅವರು ಸೇವೆ ಮಾಡ್ಕೊಂಡ್ ಬಂದ್ರು ಎಲ್ಲಾ ಕಡೆನು, ಆದ್ರೆ ಆ ಸೇವೆನ ಹಂಗೆ ಮುಂದುವರ್ಸ್ಕೊಂಡು ಹೋಗೋದಕ್ಕೆ ಇವತ್ತು ಅಮ್ಮ ಬಂದಿದ್ದಾರೆ. ಪರವಾಗಿಲ್ಲ, ಅವ್ರು ಇಂಡಿಪೆಂಡೆಂಟ್ ಆಗಿ ನಿಂತ್ಕೊಂಡೇ ತಮ್ಮ ಸೇವೆ ಮಾಡೋಕ್ ನಿಂತಿದಾಗ ತಮ್ಮ ಪ್ರೀತಿ, ಪ್ರೋತ್ಸಾಹ, ಬೆಂಬಲ, ಆಶೀರ್ವಾದ ತುಂಬಾನೇ ಬೇಕಾಗಿದೆ. ಇವತ್ತು ಆಕ್ಚುಲಿ ಊರಲ್ಲಿ ಎಲ್ಲರೂ ತಂಬಿಟ್ಟು ಇಟ್ಕೊಂಡು ಹೋಗ್ತಿದ್ರು, ನಮಗೂ ಬಾಯಲ್ಲಿ ನೀರು ಬರ್ತಾ ಇತ್ತು, ಆಸೆನೂ ಆಯ್ತು. ಎಲ್ಲ ತಾಯಿಗಳು ಕೂಡ ದೇವ್ರ ಪೂಜೆ ಮಾಡ್ಕೊಂಡು ಹೋಗಿದ್ರಿ. ಏನವ ಕೊಟ್ಕೊಳ್ಳ ಹಂಗೆ ಹೋಯ್ತಾ ಹೋಯ್ತಾ ತಿರ್ಕೊಂಡು ಹೋಗ್ಬಿಡ್ತೀವ. ಅಮೂಲ್ಯನ ನೀಡಿ ಒಂದೇ ಒಂದು ನಿಮಿಷ ತಗತಿ ಅವರ ಗುರುತು ಬೇರೆ ಗುರುತು, ಇದ್ರ ಸೌಂಡ್ ಅವತ್ತೊಂದು ದಿನ ಕೇಳಿಸ್ಬೇಕಣ. ಅವತ್ತೊಂದು ದಿನ ನೀವು ಕೇಳಿಸ್ರೆ ನಿಜವಾಗ್ಲೂ ನಿಮ್ಮೆಲ್ಲರ ಪಾದಕ್ಕೂ ನಾನು ಇಲ್ಲಿಂದನೇ ಅಟ್ಬಿದ್ದು ಬಿಡ್ತೀರಣ. ಕ್ರಮ ಸಂಖ್ಯೆ 20 ಸುಮಲತಾ ಎ. ಇದೇನಕ್ಕೆ ಪದೇ ಪದೇ ಹೇಳ್ತಾ ಇದೀನಿ ಅಂತಂದ್ರೆ ತುಂಬಾ ಕನ್ಫ್ಯೂಷನ್ ಗಳಿದೆ. ಆದ್ರಿಂದ ಇಲ್ಲಿ ವಯಸ್ಸಾದವರು ತುಂಬಾ ಜನ ಇದ್ದಾರೆ, ಎಲ್ಲ ಯಂಗ್ಸ್ಟರ್ಸ್ ಇದಾರೆ, ಮನೇಲಿ ಅಜ್ಜಿ ತಾತ ಇರ್ತಾರೆ, ಅವ್ರಿಗೆ ಗೊತ್ತಾಗಲ್ಲ. ದಯವಿಟ್ಟು ನೀವು ಅದನ್ನ ಅವ್ರಿಗೆ ಮನದಟ್ಟು ಮಾಡಿ ಕ್ರಮ ಸಂಖ್ಯೆ 20 ಸುಮಲತಾ ಎ ಅವ್ರಿಗೆ ಓಟ್ ಹಾಕಿಸ್ಬೇಕು ಅಂತ ಹೇಳಿ ಎಲ್ರ ಹತ್ರ ನಾನು ಕಳ್ಕಳಿಯಿಂದ ಕೇಳ್ಕೊಳ್ತೀನಿ. ಧನ್ಯವಾದಗಳು.